ತಾಜಾ ಸುದ್ದಿಗಾಗಿ ಮಹಾನ್ ಕರೆಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಗಲತಗಾದಲ್ಲಿ ಜಲಜೀವನ ನೀರಿನ ಯೋಜನೆಯ ಶುಭಾರಂಭ. ನೀರು ಪೂರೈಕೆ, ನಳ ಜೋಡಣೆ ಮತ್ತು ಮೀಟರ್ ಅಳವಡಿಕೆ ಕಾರ್ಯಕ್ಕೆ ಚಾಲನೆ. ಸರ್ಕಾರದ ಜಲಜೀವನ ಅಭಿಯಾನದಲ್ಲಿ ಚಿಕ್ಕೋಡಿ ತಾಲೂಕಿನ ಗಳತಗದಲ್ಲಿ 5 ಲಕ್ಷ ರೂಪಾಯಿ ಜಲ ಯೋಜನೆ ಮಂಜೂರುಗೊಂಡಿದ್ದು, ಈ ಕಾಮಗಾರಿಯ ಶುಭಾರಂಭ ಶನಿವಾರ ಮುಂಜಾನೆ ನಡೆಯಿತು. ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುರೇಖ ಕೋಣೆ, ಉಪಾಧ್ಯಕ್ಷ ಪೂಜಾ ಹೆಗಡೆ ಭೂಮಿ ಪೂಜೆ ನೆರವೇರಿಸಿದರು. ಗ್ರಾಮ ಪಂಚಾಯತ್ ಸದಸ್ಯ ಬಸವರಾಜ್ ಪಾಟೀಲ್, ಸಂಜಯ್ ಕಾಗೆ, ಸುರೇಶ್ ಕೂಟೆ, ಅಣ್ಣಸಾಹೇಬ್ ಶಹಮಾನೆ, ವೆಂಕು ಮೋರೆ, ಶಾಂತಿನಾಥ್ ಘಾಟಿಗೆ ಅಲಗೊಂಡ ಪಾಟೀಲ್ ಇವರು ಶ್ರೀಫಲ ಅರ್ಪಿಸಿದರು. ಗ್ರಾಮ ಪಂಚಾಯತ್ ಸದಸ್ಯ ಪ್ರವೀಣ್ ವಿಜಯನಗರಿ, ಶಂಕರ್ ಕೋತ್, ಶಿವಾನಂದ್ ಪಾಟೀಲ್, ಮಿಥುನ್ ಪಾಟೀಲ್, ಬಾಬಾ ಸಾಹೇಬ್ ಪಾಟೀಲ್, ಬಾಬಾ ಸಾಹೇಬ್ ಹೆಗಡೆ, ರಾಹುಲ್ ವಾಕ್ಪಟ್ಟೆ, ಸಂಜಯ್ ಕೋತ್, ಬಾಳು ಸದಲಗೆ, ಸುರೇಖ ಕೋಣೆ, ಪೂಜಾ ಹೆಗಡೆ ಗುದ್ದಲಿ ಪೂಜೆ ಮಾಡಿ ಜಲಜೀವನ ಯೋಜನೆಗೆ ಚಾಲನೆ ನೀಡಿದರು. ಈ ವೇಳೆ ವಾರ್ಡ್ ನಂಬರ್ 9 ಮತ್ತು 10 ಗ್ರಾಮಸ್ಥರು ಈ ಯೋಜನೆಯ ಲಾಭ ದೊರೆಯಲಿದ್ದು ಸಾರ್ವಜನಿಕರಿಂದ ಸಂತಸ ವ್ಯಕ್ತವಾಗಿದೆ. ಶಶಿಕಾಂತ್ ಪಾಟೀಲ್, ಲಕ್ಷ್ಮಣ್ ಕೋಟೆ, ಸಂತೋಷ್ ಹುಣಸೆ, ಜಾರ್ಜ್ ಮಡ್ಡೆ, ಶ್ರವಣ ಐಹೊಳೆ, ಭರತ್ ಶ್ಯಾಮಾನೆ, ಗಳತ್ಗ ಗ್ರಾಮ ಪಂಚಾಯತ್ ಸೆಕ್ರೆಟರಿ ಅಪ್ಪ ಸಾಹೇಬ್ ಮುದ್ದನ್ನವರ್, ರಾಮಚಂದ್ರ ಪಡ್ಲಾಳೆ, ಗುತ್ತಿಗೆದಾರ ಸಂಜಯ್ ಕುರ್ನಿ ಸೇರಿದಂತೆ ಗಳತ್ಗ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮಾನ್ಕಾರ್ ನ್ಯೂಸ್ಗಾಗಿ ಕೃಷ್ಣ ಅರಗೆ, ಗಳತ್ಗ. ಇವತ್ತು ಗಳತ್ಗ ಗ್ರಾಮದ 9 ಮತ್ತು 10 ವಾರ್ಡಿನಲ್ಲಿ ಭಾರತ ಸರ್ಕಾರದ ಯೋಜನೆಯಾದಂಥ ಜಲ ಜೀವನ್ ಈ ಜೆಎಲ್ಎಲ್ KGM ಯೋಜನೆಯಡಿ 9 ಮತ್ತು 10 ವಾರ್ಡಿನಲ್ಲಿ ಪೈಪ್ಲೈನ್ ಉದ್ಘಾಟನೆ ಇವತ್ತು ನೆರವೇರಿತು. ಈ ಯೋಜನೆ ಬಗ್ಗೆ ಹೇಳುವುದಾದರೆ ಜನರ ವಂತಿಗೆ 20% ತುಂಬಿದಲ್ಲಿ 80% ಹಣವನ್ನು ಕೊಡುತ್ತಾರೆ. ಈ ಯೋಜನೆ ಗಳತ ಗ್ರಾಮದಲ್ಲಿ 5 ಲಕ್ಷ ಯೋಜನೆ ಪೈಪ್ಲೈನ್ ನಳ, ಒಂದು 50 ನಳಗಳನ್ನು ಜನರಿಗೆ ಮುಕ್ತವಾಗಿ ಕೊಡುವ ಯೋಜನೆ ಹೊಂದಿದ್ದು, ಅದನ್ನು ಸುರೇಶ್ ಕುರ್ಣಿ ಅವರು ಗುತ್ತಿಗೆಯನ್ನು ಆಧಾರ ಪಡೆದುಕೊಂಡಿದ್ದು, ಕೆಲವೇ ದಿನಗಳಲ್ಲಿ ಅವರು ಸಂಪೂರ್ಣವಾಗಿ ಮಾಡಿ 9-10 ವಾರ್ಡ ಜನರಿಗೆ ನೀರಿನ ಉಪಯೋಗ ಆಗುವಂತೆ ಮಾಡಿಕೊಡುತ್ತಾರಂತ ಈ ಮುಖಾಂತರ ಹೇಳ ಬಯಸುತ್ತೇನೆ. ಜಲಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಗಳತ್ಗ ಗ್ರಾಮಕ್ಕೆ 5 ಲಕ್ಷ ರೂಪಾಯಿ ಮಂಜೂರಾಗಿದ್ದು, ಅದಕ್ಕೆ ಜನರ ವಂತಿಗೆಯೊಂದಿಗೆ 20% ಕೂಡಿಸಿ ನಮ್ಮ ಗಳತ್ಗ ಗ್ರಾಮದ 9-10 ವಾರ್ಡ್ನಲ್ಲಿ ಪೈಪ್ಲೈನ್ ಮತ್ತು ಮೀಟರ್ ಮತ್ತು ಕನೆಕ್ಷನ್, ವೈಯಕ್ತಿಕ 50 ಕನೆಕ್ಷನ್ ಮಂಜೂರಾಗಿದ್ದು,